ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಶೈಲೋಸ್ ಫ್ಲಾಗ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಲೋವರ್ ಮ್ಯೂಸಿಯಂ ಅಬುಧಾಬಿಗೆ ಬಂದಿದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಈ ಲೋವರ್ ಮ್ಯೂಸಿಯಂ ಬಂದುಬಿಟ್ಟು ಅಬುಧಾಬಿ ಸಾದಿಯತ್ ಐಲ್ಯಾಂಡಲ್ಲಿದೆ. ಸೊ ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದರೆ, ಈ ಲೋವರ್ ಮ್ಯೂಸಿಯಮ್ಮು ಇಟಾಲಿಯಲ್ಲಿ ಫ್ರಾನ್ಸಲ್ಲಿರೋದು ಇದೇ ರೀತಿಯಾದ ಮ್ಯೂಸಿಯಮ್ಮು ಇಲ್ಲೂ ಮಾಡಿದ್ದಾರೆ. ಸೊ ಅಲ್ಲಿ ಯಾವ ರೀತಿಯಾದ ಆರ್ಟಿಫ್ಯಾಕ್ಟ್ಸ್ ಇದೆಯೋ ಅದೇ ಕಲೆಕ್ಷನ್ಸು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ದೇಶದ ಆರ್ಟಿಫ್ಯಾಕ್ಟ್ಸ್ ಇದೆ ಅಂದರೆ, ಇಂಡಿಯಾ, ಸ್ಪೈನ್, ಯುರೋಪ್, ಅಮೇರಿಕಾ, ಆಫ್ರಿಕಾ ಮತ್ತು ಈಜಿಪ್ಟ್, ಈ ರೀತಿಯಾದ ಎಲ್ಲ ದೇಶಗಳಿಂದ ನಾವು ನೋಡ್ಬೋದು. ಚೈನಾ, ಜಪಾನ್ ಅವ್ರದ್ದು ಇದೆ. ಬುದ್ಧಿಸಮ್ ಬಗ್ಗೆ ಜಾಸ್ತಿ ಇದರಲ್ಲಿ ಹೇಳಿದ್ದಾರೆ. ಮತ್ತು ಕುರಾನ್, ಎಲ್ಲ ರೀತಿಯಾದ ನಾವು ದೇಶದಲ್ಲಿ ನಾಗರಿಕತೆ ಹೇಗಿತ್ತು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಈಗ ನೀವು ನೋಡ್ತಾ ಇರೋದೆಲ್ಲ ಆಗಿನ ಕಾಲದಲ್ಲಿ ಅಂದರೆ ಇದೆಲ್ಲ 1000-1050 BC ಯಾವ ರೀತಿಯಾದ ನಾಗರಿಕತೆ ಇತ್ತು ಅನ್ನೋದನ್ನು ಇಲ್ಲಿ ಎಲ್ಲ ತೋರಿಸಿದ್ದಾರೆ. ಮತ್ತು ಇಲ್ಲಿ ಈಜಿಪ್ಷಿಯನಲ್ಲಿ ಯಾವ ರೀತಿಯಾಗಿ ಅವರು ಈ ಬರವಣಿಗೆ ಹೇಗಿತ್ತು, ಅವರ ಇನ್ಸ್ಕ್ರಿಪ್ಷನ್ ಹೇಗಿತ್ತು, ಅವರ ಮಾನ್ಯುಮೆಂಟ್ ಹೇಗಿತ್ತು ಅನ್ನೋದು ಎಲ್ಲದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಅವರು ಯಾವ ರೀತಿಯಾದ ಆರ್ನಮೆಂಟ್ಸ್ ಅವರು ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ನಾವಿಲ್ಲಿ ಮತ್ತು ಈ ಮ್ಯೂಸಿಯಮ್ಗೆ ಎಷ್ಟು ಟಿಕೆಟ್ ಚಾರ್ಜ್ ಆಗುತ್ತೆ ಅಂದರೆ, ದೊಡ್ಡವರಿಗಾದರೆ 60 dirhams ಆಗುತ್ತೆ, ಮಕ್ಕಳಿಗಾದರೆ 30 dirhams ಆಗುತ್ತೆ. ಇದು ನೀವು ಮಕ್ಕಳ ಜೊತೆ ಹೋಗೋದು ತುಂಬಾ ಉತ್ತಮ. ಯಾಕೆ ಅಂತ ಹೇಳಿದರೆ, ಇಲ್ಲಿ ತುಂಬ ಲರ್ನಿಂಗ್ ಪ್ರಾಸೆಸ್ ಇದೆ ನಮಗೆ. ಯಾವ ರೀತಿಯಾದ ನಾಗರಿಕತೆ ಎಲ್ಲದನ್ನು ನಾವು ಕಲ್ತ್ಕೋಬೋದು. ಮಕ್ಕಳೂ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟಿಫ್ಯಾಕ್ಟ್ಸನ್ನು ಅವರು ನೋಡ್ತಾರೆ. ಈಗ ನೀವು ನೋಡ್ತಾ ಇರೋದು ಈ ಈಜಿಪ್ಷಿಯನ್ ಮಮ್ಮಿ ಮೇಲೆ ಸುತ್ತುವಂತಹ ಬ್ಯಾಂಡೇಡ್ ಇದು. ಸೊ ಈ ಬ್ಯಾಂಡೇಡಲ್ಲಿ ಏನೆಲ್ಲ ವಿಶೇಷ ಅಂದರೆ, ಅವರು ಯಾವ ರೀತಿ ಅವರ ಜೀವನ ಲೈಫ್ ಸ್ಟೈಲ್ ಇತ್ತು, ಯಾರು ತೀರೋಗಿದ್ದಾರೆ ಅವರ ಬಗ್ಗೆ ಆದ ಡೀಟೇಲ್ಸನ್ನೆಲ್ಲ ಇದರಲ್ಲಿ ಬರೆದಿಟ್ಟಿರ್ತಾರೆ. ಈಗ ನೀವು ನೋಡ್ತಾ ಇರೋದು ಈ ಮಮ್ಮಿಯಲ್ಲೂ ಸ್ಪಿಂಕ್ ಅಂತ ಹೇಳ್ತಾರೆ. ಇದರಲ್ಲೂ ಅಷ್ಟೇ, ಅವ್ರ ಮಾನ್ಯುಮೆಂಟ್ ಎಲ್ಲದರಲ್ಲೂ ಅವರು ಯಾವ ರೀತಿ ಲೈಫ್ ಸ್ಟೈಲ್ ಇತ್ತು ಅನ್ನೋದನ್ನೇ ಅವರು ಅದರಲ್ಲಿ ಪಿಕ್ಚರಾಗಿ ನಮಗೆ ತೋರಿಸಿದ್ದಾರೆ. ಸೊ ಇದು ಮಾತ್ರ ಅಲ್ಲ, ಈ ಮ್ಯೂಸಿಯಮ್ಮಲ್ಲಿ ಈ ಲೀಡರ್ಸ್ಗಳದ್ದು ಸ್ಟ್ಯಾಚ್ಯೂನು ಇಟ್ಟಿದ್ದಾರೆ ನೋಡಿ. ಸೋಕ್ರಟೀಸ್, ಬುದ್ಧ, ಇವರೆಲ್ಲ ನಮ್ಮ ಲೈಫಲ್ಲಿ ನಮ್ಮ ಕಂಟ್ರಿಯಲ್ಲಿ ಡಿಫ್ರೆಂಟ್ ಕಂಟ್ರಿಗಳಲ್ಲಿ ಹೇಗೆ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದರು ಅನ್ನೋದನ್ನು ಇದರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಈಗ ನೀವು ನೋಡ್ತಾ ಇರೋದಲ್ಲ ಬುದ್ಧ ಸ್ಟ್ಯಾಚು, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳದ್ದು ಸ್ಟ್ಯಾಚು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಬುದ್ಧಿಸಮ್ ಸ್ತೂಪ ಇದು, ಗಾಂಧಾರ ಸ್ತೂಪ ಅಂತ ಹೇಳ್ತಾರೆ. ಇದೆಲ್ಲ ಕೆಲವೊಂದಲ್ಲ ಚೈನಾದಲ್ಲಿಂದ ತಂದಿದ್ದಾರೆ, ಕೆಲವೊಂದಲ್ಲ ಇಂಡಿಯಾದಿಂದ ತಂದಿದ್ದಾರೆ, ತಮಿಳ್ನಾಡಿಂದ ತಂದಿದ್ದಾರೆ. ಇನ್ನೊಂದು ಇಲ್ಲಿ ನಿಮಗೊಂದು ದೊಡ್ಡ ಸರ್ಪ್ರೈಸ್ ಅಂತ ಹೇಳಿದರೆ, ನೀವು ನೋಡ್ಬೋದಂತ ಆದಂತಹ ನಟರಾಜ ಸ್ವಾಮಿ ಮೂರ್ತಿನೂ ಇಲ್ಲಿದೆ. ಅದು ಚೋಳ ಡೈನೆಸ್ಟಿಯಲ್ಲಿ ಇದ್ದಂತಹ ಮೂರ್ತಿನೂ ಅಷ್ಟೇ. ಈ ಕೆತ್ತನೆ ನೋಡಿ, ಇದು ಬಿಡಿಸಿರೋದಲ್ಲ, ಚಿಕ್ಕ ಚಿಕ್ಕ ಟೈಲ್ಸಿಂದ ಮಾಡಿರೋದಂಥದ್ದು. ಬೋಧಿಸತ್ವ, ಈ ವೇಸ್ ಎಲ್ಲ ನೋಡಿ. ಮತ್ತು ಇದು ಎಲ್ಲದರಲ್ಲೂ ಅವರು ಎಷ್ಟು ಒಂದು ಆರ್ಟಿಸ್ಟಿಕ್ ಆಗಿ ಇದ್ದರು ಆಗಿನ ಕಾಲದಲ್ಲಿ ಅನ್ನೋದನ್ನು ನಾವು ಚೆನ್ನಾಗಿ ನೋಡ್ಬೋದು. ಅವರು ಎಲ್ಲ ರೀತಿಯಾದ ಇಂಪಾರ್ಟೆನ್ಸು ಆ ಲೈಫ್ ಸ್ಟೈಲಲ್ಲಿತ್ತು. ಸೊ ಆರ್ಟ್ ಆಗಿರ್ಬೋದು, ಅವರು ಮ್ಯೂಸಿಕ್ ಆಗಿರ್ಬೋದು, ಕಲರ್ಫುಲ್ಲಾಗಿ ಈ ರೀತಿಯಾದ ಗ್ಲಾಸ್ ಪೇಂಟಿಂಗ್ ಆಗಿರ್ಬೋದು, ಎಲ್ಲನೂ ಆಗಿನ ಕಾಲದಲ್ಲಿ ಇತ್ತು ಅನ್ನೋದನ್ನು ಈ ಮ್ಯೂಸಿಯಮ್ಮಲ್ಲಿ ತೋರಿಸಿದ್ದಾರೆ. ಇದೇ ನಾನು ಹೇಳಿದಂತಹ ನಮ್ಮ ಚೋಳಾಸ್ ಡೈನೆಸ್ಟಿಯಲ್ಲಿ ಇದ್ದಂತಹ ನಟರಾಜ ಸ್ವಾಮಿ ಮೂರ್ತಿ ಇದು. ಮತ್ತು ಇಲ್ಲಿ ಎಲ್ಲ ನೀವು ನೋಡ್ತಾ ಇರೋದು, ಮತ್ತು ಬುದ್ಧ ಸ್ಟ್ಯಾಚು ಆಗಿರ್ಬೋದು, ಕ್ರಿಶ್ಚಿಯಾನಿಟಿ, ಇದು ರೋಮಿಂದ ತಂದಿರುವಂತಹ ಪಿಲ್ಲರ್ಗಳು. ರೋಮಲ್ಲಿ ಇದ್ದಂತಹ ಸ್ಕಲ್ಪ್ಚರ್ಸನ್ನು ಇಲ್ಲಿ ಮಾಡೆಲ್ ಇಟ್ಟಿದ್ದಾರೆ. ಮತ್ತು ಇದೆಲ್ಲ ಇನ್ಸ್ಕ್ರಿಪ್ಷನ್, ಇದೆಲ್ಲ ಬುದ್ಧಿಸಮ್ ಟೈಮಲ್ಲಿ ಇದ್ದಂತಹ ಇನ್ಸ್ಕ್ರಿಪ್ಷನ್. ಇದೆಲ್ಲ ಬುದ್ಧಿಸಮ್ ಮತ್ತು ಚೈನೀಸ್ ಅವ್ರದ್ದು ಇನ್ಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ.
ಈಗ ನೀವು ನೋಡ್ತಾ ಇರುವಂತಹದ್ದೆಲ್ಲ ಕಿಚನ್ ಆರ್ಟಿಕಲ್ಸ್ ಇದು. ಇದು ಎಲ್ಲ ಮೆಟಲ್ಗಳಲ್ಲಿ ಮತ್ತು ಈ ಬೌಲ್ ಎಲ್ಲಾನು ಹ್ಯಾಂಡ್ ಮೇಡ್ ಡಿಸೈನ್ಸ್ ಇದು. ಇದು ನ್ಯಾಚುರಲ್ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಅಂದರೆ ಫುಡ್ ಕಲರ್ಸಿಂದ ಮತ್ತು ಗಿಡಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಕಲರ್ಸ್ ಇದು. ಯಾವುದು ಇಲ್ಲಿವರೆಗೂ ಫೇಡ್ ಆಗಿಲ್ಲ ನೋಡಿ, ಅಷ್ಟು ಚೆನ್ನಾಗಿದೆ. ಅದೇ ರೀತಿ ಮೆಟಲ್ಗಳಲ್ಲೂ ಕಾರ್ವಿಂಗ್ ಇದೆ, ಇದೆಲ್ಲ ಐವರಿಯಲ್ಲಿ ಬುಕ್ ಇದೆ, ಇದೆಲ್ಲ ಇಷ್ಟು ಮೈನ್ಯೂಟಾಗಿ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ, ಇದೆಲ್ಲ ನೋಡಿ ಎಷ್ಟು ಇಲ್ಲಿ ಬಾಲಿವುಡ್ ಮ್ಯೂಸಿಯಂ ಸಹ ಇದೆ. ಇಲ್ಲಿ ನಮ್ಮ ಇಂಡಿಯಾದ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್.